ನಮಸ್ಕಾರ ವೀಕ್ಷಕರೇ. ಹಿಂದೂ ಧರ್ಮದಲ್ಲಿ ಸ್ತ್ರೀಯರನ್ನ ದೇವಿಯ ಸ್ವರೂಪದಲ್ಲಿ ಕಾಣಲಾಗುತ್ತೆ. ಯಾವ ಮನೆಯಲ್ಲಿ ಸ್ತ್ರೀಯರನ್ನ ಗೌರವಿಸಲಾಗುತ್ತೋ ಅಂಥ ಮನೆಯಲ್ಲಿ ದೇವಾನುದೇವತೆಗಳು ವಾಸ ಮಾಡ್ತಾರೆ ಅನ್ನುವ ಮಾತನ್ನ ನಾವೆಲ್ಲ ಕೇಳಿರ್ತೀವಿ. ಸ್ತ್ರೀಯನ್ನ ಮಾತೆ ಮಹಾಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿಯ ರೂಪ ಅಂತಾನೆ ಭಾವಿಸಲಾಗುತ್ತೆ. ಪ್ರತಿ ಪುರುಷನ ಅರ್ಧಾಂಗಿನಿ ಅವನ ಹೆಂಡತಿಯೇ ಆಗಿರ್ತಾಳೆ. ಪುರುಷ ತನ್ನ ಜೀವನದಲ್ಲಿ ಅಭಿವೃದ್ಧಿ ಕಾಣಬೇಕು ಅಂದ್ರೆ ಅದರ ಹಿಂದೆ ಅವನ ಹೆಂಡತಿಯ ಶ್ರಮ ಪಾತ್ರ ಬಹಳಷ್ಟಿರುತ್ತೆ. ಗರುಡ ಪುರಾಣದಲ್ಲಿ ಒಬ್ಬ ಶ್ರೇಷ್ಠ ಹೆಂಡತಿ ಹೇಗಿರ್ತಾಳೆ ಅನ್ನೋದ್ರ ಬಗ್ಗೆ ಹೇಳಲಾಗಿದೆ. ಯಾವ ಸ್ತ್ರೀಯಲ್ಲಿ ಈ 7 ಲಕ್ಷಣಗಳಿರುತ್ತೋ ಅಂಥ ಸ್ತ್ರೀಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪ ಅಂತ ಹೇಳಲಾಗಿದೆ. ಇಂಥ ಸ್ತ್ರೀ ಯಾವ ಮನೆಯ ಹೊಸ್ತಲಿನ ಒಳಗೆ ಕಾಲಿಟ್ಟು ಪ್ರವೇಶ ಮಾಡ್ತಾಳೋ ಅಂಥ ಮನೆಯಿಂದ ಎಲ್ಲ ಕಷ್ಟಗಳು ದೂರವಾಗುತ್ತೆ. ಋಣಾತ್ಮಕ ಶಕ್ತಿಗಳು ಮನೆಯಿಂದ ಕಾಲು ಕೀಳುತ್ತೆ. ಆ ಮನೆ ಸುಖ ಸಮೃದ್ಧಿಯಿಂದ ತುಂಬಿ ತುಳುಕತ್ತೆ. ಆ ಮನೆಯ ಸದಸ್ಯರ ಭಾಗ್ಯೋದಯವಾಗುತ್ತೆ. ಯಾವ ವ್ಯಕ್ತಿ ದರಿದ್ರ ಸ್ಥಿತಿಯಲ್ಲಿರ್ತಾನೋ, ಜೀವನದಲ್ಲಿ ಎಲ್ಲಾ ಕಳೆದುಕೊಂಡಿರ್ತಾನೋ, ತುಂಬಾ ಕಷ್ಟದಲ್ಲಿರ್ತಾನೋ, ಅಂಥವನ ಮನೆಗೆ ಈ 7 ಲಕ್ಷಣಗಳಿರೋ ಸ್ತ್ರೀ ಬಂದರೆ ಅವನು ಜೀವನದಲ್ಲಿ ಮತ್ತೆ ಭೋಗಭಾಗ್ಯಗಳನ್ನ ಮರಳಿ ಪಡಿತಾನೆ. ಇದೆಲ್ಲ ಮಾತೆ ಮಹಾಲಕ್ಷ್ಮಿ ಕೃಪೆ ಅಂತಾನೆ ಹೇಳಬಹುದು. ಬನ್ನಿ ವೀಕ್ಷಕರೇ, ಸ್ತ್ರೀಗೆ ಇರುವಂತಹ ಈ ಬಂಗಾರದಂಥ 7 ಲಕ್ಷಣಗಳಾದ್ರೂ ಯಾವುವು? ಬನ್ನಿ ಅದನ್ನ ನೋಡೋಣ. ಈ ವಿಷಯಗಳನ್ನ ನಿಮಗೆ ತಿಳಿಸೋದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆಯೇ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಅಂದರೆ ಮುಂದೆ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಮೊದಲನೆಯ ಲಕ್ಷಣ, ಸೂರ್ಯೋದಯಕ್ಕಿಂತ ಮೊದಲು ಏಳಬೇಕು. ಯಾವ ಸ್ತ್ರೀ ಸೂರ್ಯೋದಯಕ್ಕಿಂತ ಮೊದಲು ಹಾಸಿಗೆಯಿಂದ ಎದ್ದೇಳುತ್ತಾಳೋ ಅದು ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ಅಂಗಳದ ಕಸ ಗುಡಿಸಿ ನೀರು ಹಾಕಿ ತುಳಸಿಯ ಮುಂದೆ ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡುತ್ತಾಳೋ ಅಂಥ ಸ್ತ್ರೀ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಕೃಪೆ ಸದಾ ಇರುತ್ತೆ. ಯಾವ ಸ್ತ್ರೀ ಸೂರ್ಯೋದಯದ ನಂತರವೂ ಮಲಗೇ ಇರ್ತಾಳೋ ಅಂಥ ಸ್ತ್ರೀ ಮಾತೆ ಮಹಾಲಕ್ಷ್ಮಿಯ ಅವಕೃಪೆಗೆ ಪಾತ್ರಳಾಗುತ್ತಾಳೆ. ಸೂರ್ಯೋದಯಕ್ಕಿಂತ ಮೊದಲು ಏಳುವ ಸ್ತ್ರೀ ಎಲ್ಲಾ ದೇವಾನುದೇವತೆಗಳ ಕೃಪೆಗೆ ಪಾತ್ರಳಾಗುತ್ತಾಳೆ. ಈ ಲಕ್ಷಣದಿಂದಲೇ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಿರುತ್ತೆ. ಎರಡನೆಯ ಲಕ್ಷಣ, ದೇವರ ಪೂಜೆ ಮಾಡುವ ಸ್ತ್ರೀ. ಯಾವ ಸ್ತ್ರೀ ಸ್ನಾನದ ನಂತರ ಸ್ವಚ್ಛ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು ಧೂಪ ದೀಪಾದಿಗಳನ್ನು ಬೆಳಗಿಸಿ ದೇವರ ಪೂಜೆ ಮಾಡ್ತಾಳೋ ಅಂಥ ಸ್ತ್ರೀ ದೇವಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರಳಾಗುತ್ತಾಳೆ. ಮನೆಯಲ್ಲಿ ಪುರುಷರ ಕೆಲಸದಲ್ಲಿ ಏಳಿಗೆಯಾಗುತ್ತೆ, ಹಣಕಾಸಿನ ಹರಿವು ಹೆಚ್ಚಾಗುತ್ತೆ. ಯಾವ ಸ್ತ್ರೀ ದಿನವಿಡೀ ಸ್ನಾನ ಮಾಡೋದಿಲ್ವೋ, ದೇವರ ಪೂಜೆ ಮಾಡೋದಿಲ್ವೋ, ಭಗವಂತನನ್ನು ನಂಬೋದಿಲ್ವೋ ಅಂಥ ಸ್ತ್ರೀ ಮೇಲೆ ಭಗವಂತನ ಕೃಪೆ ಇರೋದಿಲ್ಲ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮೂರನೆಯ ಲಕ್ಷಣ, ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು. ಯಾವ ಸ್ತ್ರೀ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಇರುತ್ತೆ ಅಂಥ ಸ್ತ್ರೀ ಮನೆಯನ್ನ ಸದಾ ಸ್ವಚ್ಛವಾಗಿಟ್ಟಿರ್ತಾಳೆ. ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಧನಾತ್ಮಕ ಶಕ್ತಿ ಇರುತ್ತೆ, ಭಗವಂತನ ವಾಸವೂ ಇರುತ್ತೆ. ಯಾವ ಸ್ತ್ರೀ ಮನೆಯನ್ನು ಸ್ವಚ್ಛವಾಗಿ ಇಟ್ಟಿರೋದಿಲ್ವೋ, ಮನೆಯಲ್ಲಿ ಜಾಡಿ ಕಟ್ಟಿರುತ್ತೋ, ಮನೆಯಲ್ಲಿ ಕಸ ಎಲ್ಲೆಂದರಲ್ಲಿ ಇರುತ್ತೋ ಅಂಥ ಮನೆಯಲ್ಲಿ ಋಣಾತ್ಮಕ ಶಕ್ತಿ ಇರುತ್ತೆ, ಅಲ್ಲಿ ಏಳಿಗೆ ಇರೋದಿಲ್ಲ. ಅಂಥ ಸ್ತ್ರೀ ಆ ಮನೆಗೆ ದೌರ್ಭಾಗ್ಯವನ್ನ ತರ್ತಾಳೆ ಅಂತ ಹೇಳಲಾಗಿದೆ. ಯಾವ ಸ್ತ್ರೀ ದಿನಾಲು ಬೆಳಗ್ಗೆ ಎದ್ದು ಅಂಗಳದ ಕಸ ಗುಡಿಸಿ ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡ್ತಾಳೋ ಅವಳನ್ನು ಸೌಭಾಗ್ಯಶಾಲಿ ಅಂತ ಹೇಳಲಾಗಿದೆ. ನಾಲ್ಕನೆಯ ಲಕ್ಷಣ, ದೇವರಿಗೆ ಜಲ ಅರ್ಘ್ಯ ಕೊಡಬೇಕು. ಯಾವ ಸ್ತ್ರೀ ಬೆಳಗ್ಗೆ ತುಳಸಿ ಪೂಜೆ ಮಾಡಿ ತುಳಸಿಗೆ ನೀರು ಹಾಕ್ತಾಳೋ, ಸೂರ್ಯನಿಗೆ ಜಲ ಅರ್ಘ್ಯ ಕೊಟ್ಟು ನಮಸ್ಕಾರ ಮಾಡ್ತಾಳೋ ಅಂಥ ಸ್ತ್ರೀ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರುತ್ತೆ. ಇಂಥ ಸ್ತ್ರೀ ಮನೆಯಲ್ಲಿ ರೋಗ ಬಡತನ ಪ್ರವೇಶ ಕೂಡ ಮಾಡೋದಿಲ್ಲ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಐದನೆಯ ಲಕ್ಷಣ, ಗಂಡನ ಸೇವೆ ಮಾಡುವುದು. ಯಾವ ಸ್ತ್ರೀ ಪ್ರತಿದಿನ ಗಂಡನ ಪಾದ ಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ಪಡೆಯುತ್ತಾಳೋ ಮತ್ತು ಮಲಗುವ ಮೊದಲು ಗಂಡನ ಕಾಲನ್ನು ಒತ್ತುತ್ತಾಳೋ ಅಂಥ ಸ್ತ್ರೀ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯಳು ಎಂದು ಹೇಳಲಾಗಿದೆ. ಸ್ತ್ರೀಗೆ ತನ್ನ ಗಂಡನ ಸೇವೆ ಮಾಡಿ ಪುಣ್ಯ ಸಂಪಾದಿಸಬೇಕಾಗುತ್ತೆ. ಯಾವ ಸ್ತ್ರೀ ತನ್ನ ಗಂಡನ ಸೇವೆ ಮಾಡೋದಿಲ್ವೋ ಅಂಥ ಸ್ತ್ರೀ ತನ್ನ ಮನೆಯಲ್ಲಿ ಅಭಿವೃದ್ಧಿ ನೋಡುವುದು ಕಷ್ಟ. ಆರನೆಯ ಲಕ್ಷಣ,
ಮಧುರವಾದ ಮಾತುಗಳನ್ನಾಡಬೇಕು. ಯಾವ ಸ್ತ್ರೀ ಸಿಹಿಯಾದ ಮಾತುಗಳನ್ನಾಡುತ್ತಾಳೋ ಅಂಥ ಸ್ತ್ರೀ ಮೇಲೆ ಮಾತೆ ಮಹಾಲಕ್ಷ್ಮಿಯ ಕೃಪೆ ಸದಾ ಇರುತ್ತೆ. ಯಾವ ಸ್ತ್ರೀ ಇನ್ನೊಬ್ಬರ ಮನಸ್ಸು ನೋವಾಗುವಂಥ ಕಠಿಣವಾದ ಮಾತುಗಳನ್ನಾಡ್ತಾಳೋ, ಮೋಸ ಮಾಡುವ ಸ್ವಭಾವ ಹೊಂದಿರ್ತಾಳೋ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚಿಸ್ತಾಳೋ ಅಂಥ ಸ್ತ್ರೀಯ ಮೇಲೆ ದೇವಾನುದೇವತೆಗಳ ಅವಕೃಪೆ ಇರುತ್ತೆ. ಮನೆಯಲ್ಲಿ ಸದಾ ಅಶಾಂತಿ ಕಷ್ಟ ತುಂಬಿರುತ್ತೆ. ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಸಿರೋದಿಲ್ಲ. ಏಳನೆಯ ಲಕ್ಷಣ, ರುಚಿಕರವಾದ ಅಡುಗೆ ಮಾಡುವುದು. ಯಾವ ಸ್ತ್ರೀಯ ಕೈಯಿಂದ ಅಡುಗೆ ತುಂಬಾ ರುಚಿಕರವಾಗಿ ತಯಾರಾಗುತ್ತೋ ಅಂಥ ಸ್ತ್ರೀ ಮೇಲೆ ಮಾತೆ ಮಹಾಲಕ್ಷ್ಮಿಯ ಕೃಪೆಯಾಗಿದೆ ಅಂತ ತಿಳ್ಕೋಬೇಕಾಗುತ್ತೆ. ಯಾವ ಸ್ತ್ರೀ ಮಾಡಿದ ಅಡುಗೆಯನ್ನ ಎಲ್ಲರೂ ಹೊಗಳುತ್ತಾರೋ ಅಂಥ ಸ್ತ್ರೀ ಸದಾ ಭಾಗ್ಯಶಾಲಿಯಾಗಿರ್ತಾಳೆ. ಇಂಥ ಸ್ತ್ರೀಯ ಮನೆಗೆ ಸ್ವತಃ ದೇವತೆಗಳು ಪ್ರಸಾದ ಸ್ವೀಕಾರ ಮಾಡಲು ಆಗಮಿಸುತ್ತಾರೆ ಅನ್ನೋ ಮಾತನ್ನ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇವು ಸೌಭಾಗ್ಯಶಾಲಿ ಸ್ತ್ರೀಯ ಏಳು ಲಕ್ಷಣಗಳಾಗಿವೆ. ಇಂತಹ ಲಕ್ಷಣಗಳು ಸ್ತ್ರೀಯಲ್ಲಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಲಾಗುತ್ತೆ. ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಹಾಗೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಸಂಬಂಧಿಕರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿ ಸರಸ್ವತಿ ದುರ್ಗಾ ಮಾತೆಯರ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.